नमस्कार, नान शर्मिता शेटि। गन भद्रत दलित देगुल प्रवेश के अवकाशवे घटने यादगिरिया अंबली हाळदल्लि न्यूज 18 फस्ट ब्रेक एक्सक्लूसिव सुद्दियन्न अल्लि दलित देगुल प्रवेश के अवकाश इरलिल्ल आदरे पोलीसरु 150 जन पोलीसरु बंद्रु गन भद्रत दलित महिळेयरिगे अवकाश माड्कोंडिद्दारे। भय आवरस देगुल प्रवेश ऐनो आयतु इतना सीमित आगता पोलिस भद्रत नमन कल्कोटू आयतु इन भय मात्र होगा दलित कुटुंबगळिगे एसपी इंद भद्रते अभय सिक्किदे। न्यूज 18 नावे ब्रेक माडिद्दु नम्मदे फॉलो अप 16 शस्त्रधारी पोलिस 5 महिळेयरिगे भद्रते कोट्रु अंद्रे अपरूपद घटने 150 पोलिस 10 पीएसआई 7 सीपीआई केएसआरपी पड़े इन डीवाईएसपी नेतृत्व में आ महिळेयरिगे भद्रतेयन्न कोट्टिद्दु दलित भद्रते अभयवन्न एसपी न्यूज 18 मुखेन कोट्टिद्दारे। पोलिस इलाके दलित कुटुंबगळिगे अंद्रे दलित कुटुंबदवरु पोलिस डिपार्टमेंट गे थैंक्स हेळिद्दारे अंद्रे ओंदु भय आवरिसित्तु अस्पृश्यते अन्नोदु केवल दाखले उल्दे बायमातल उल्दे आदरे राज्यदल्लि इन्नू जीवंत वागिदे अन्नोदक्के इदोंदु ताजा उदाहरणे आगित्तु। न्यूज 18 कन्नड ई सुद्दियन्न ब्रेक माडितु पोलीसरु याव तर भद्रते कोट्टु शस्त्र सज्जितरागि बंदिद्रु गन समेत बंदिद्रु 4-5 जन महिळेयरिगे देवस्थान आंजनेयन देवस्थान अल्लिगे अवकाश माड्कोट्टिद्रु ओंदु दिन एनो आगोयितु आदरे इन मुंदे आ दलित कुटुंबगळिगे ओंदु भय आवरिसिबिट्टिदे नमगे धमकी हाक्तारेनो हेच्चु कडिमे माड्बिड्तारेनो अंत अदक्के यादगिरि एसपी अभय कोट्टिद्दारे नावु प्रोटेक्षन् कोड्तीवि आ फ्यामिली अवरिगे अंत। ಈಗ ಒಂದು ವಾರದ ಕೆಳಗೆ ಅವರು ಮುಖಂಡರು ಎಲ್ಲ ಬಂದು ಎಸ್ಸಿ ಎಸ್ಟಿ ಅವರು ಮುಖಂಡರುಗಳು ಬಂದು ನಮ್ಮತ್ರ ಈ ತರ ದೇವಸ್ಥಾನಕ್ಕೆ ನಮಗೆ ಎಂಟ್ರಿ ಕೊಡ್ತಾ ಇಲ್ಲ ಹನುಮಂತ ದೇವಸ್ಥಾನಕ್ಕೆ ಅದಕ್ಕೆ ನೀವು ಎಂಟ್ರಿ ಕೊಡಿಸಬೇಕಾಗುತ್ತೆ ಅಂತ ಹೇಳಿದ್ರು ಒಂದು ಅರ್ಜಿ ಕೊಟ್ಟಿದ್ರು। ನಾವು ಅವತ್ತಿನಿಂದಲೂ ನಮ್ಮ ಪಿಎಸ್ಐ ಅವರು ತಹಶೀಲ್ದಾರ್ ಅವರು ಒಂದು ರೌಂಡ್ ಮೀಟಿಂಗ್ ಗಳು ಮಾಡಿದ್ರು ಎರಡು ಗುಂಪಿಗೆ ಸೆಪರೇಟ್ ಸೆಪರೇಟ್ ಮೀಟಿಂಗ್ ಮಾಡಿದ್ರು ನಂತರದಲ್ಲಿ ನಾನು ಹೋಗಿ ಒಂದು ಮೀಟಿಂಗ್ ಮಾಡಿ ಎರಡು ಕಡೆವರೆಗೂ ಮನವೊಲಿಸಿದ್ವಿ ನಂತರದಲ್ಲಿ ಹೇಳಿದ್ವಿ ನೋಡಿ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ತರ ಹಕ್ಕಿದೆ ಎಲ್ಲರಿಗೂ ಸಾರ್ವಜನಿಕ ಸ್ಥಳಗಳು ದೇವಸ್ಥಾನಗಳು ಹೋಟೆಲ್ ಎಲ್ಲ ಕಡೆಗೂ ಸಮಾನವಾಗಿ ಅವರು ಒಳಗಡೆ ಬರಲಿಕ್ಕೆ ಹಕ್ಕಿದೆ ಅದನ್ನೇನಾದರೂ ತಡೆದ್ರೆ ಎಸ್ಸಿ ಎಸ್ಟಿ ಅಟ್ರಾಸಿಟಿ ಆಕ್ಟ್ ಮತ್ತೆ ಸಂವಿಧಾನದ ಕೆಲವು ಕಲಂಗಳಿದೆ ಅದರ ಪ್ರಕಾರ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸುಮ್ಮನೆ ನಿಮಗೆ ಕಾನೂನು ಕ್ರಮ ಕೈಗೊಂಡು ನಿಮಗೆ ಅರೆಸ್ಟ್ ಆಗ್ತೀರಿ ಅಂತ ಸ್ವಲ್ಪ ಹೇಳಿದ್ವಿ ಆದರೆ ನೆನ್ನೆ ಹೋದಾಗ ಸ್ವಲ್ಪ ಪರಿಸ್ಥಿತಿನೇ ಬೇರೆ ಇತ್ತು ಎಲ್ಲ ಒಂದು 150-200 ಜನ ಹೆಣ್ಣು ಮಕ್ಕಳನ್ನ ದೇವಸ್ಥಾನದ ಸುತ್ತ ಕೂರಿಸಿಬಿಟ್ಟು ಯಾರು ಎಂಟ್ರಿ ಆಗದೇ ಇರೋ ರೀತಿಯಲ್ಲಿ ಮಾಡಿದ್ರು ಅದಕ್ಕೆ ನಾವು 144 ಸೆಕ್ಷನ್ ಮಾಡಿ 5 ಜನಕ್ಕಿಂತ ಜಾಸ್ತಿ ಇರಬಾರದು ಅಂತ ಹೇಳಿ ಅನೌನ್ಸ್ ಮಾಡಿಸಿ ಕೊನೆಗೆ ಒಂದು 5 ಜನ ಹೋಗಿ ಹೆಣ್ಣು ಮಕ್ಕಳು ಮತ್ತೆ ಅಲ್ಲಿನ ಎಸ್ಸಿ ಎಸ್ಟಿ ಜನರು ಪೂಜೆ ಮಾಡಿ ಬಂದ್ರು ಅದೊಂದು ಯಶಸ್ವಿಯಾದ ಕಾರ್ಯಾಚರಣೆ ಆಯ್ತು। ಈಗ ಒಂದು ವಾರದ ಕೆಳಗೆ ಅವರು ಮುಖಂಡರು ಎಲ್ಲ ಬಂದು ಎಸ್ಸಿ ಎಸ್ಟಿ ಅವರು ಮುಖಂಡರುಗಳು ಬಂದು ನಮ್ಮ ಹತ್ರ ಈ ತರ ದೇವಸ್ಥಾನಕ್ಕೆ ನಮಗೆ ಎಂಟ್ರಿ ಕೊಡ್ತಾ ಇಲ್ಲ ಹನುಮಂತ ದೇವಸ್ಥಾನಕ್ಕೆ ಅದಕ್ಕೆ ನೀವು ಎಂಟ್ರಿ ಕೊಡಿಸಬೇಕಾಗುತ್ತೆ ಅಂತ ಹೇಳಿದ್ರು ಒಂದು ಅರ್ಜಿ ಕೊಟ್ಟಿದ್ರು। ನಾವು ಅವತ್ತಿನಿಂದಲೂ ನಮ್ಮ ಪಿಎಸ್ಐ ಅವರು ತಹಶೀಲ್ದಾರ್ ಅವರು ಒಂದು ರೌಂಡ್ ಮೀಟಿಂಗ್ ಗಳು ಮಾಡಿದ್ರು ಎರಡು ಗುಂಪಿಗೆ ಸೆಪರೇಟ್ ಸೆಪರೇಟ್ ಮೀಟಿಂಗ್ ಮಾಡಿದ್ರು ನಂತರದಲ್ಲಿ ನಾನು ಹೋಗಿ ಒಂದು ಮೀಟಿಂಗ್ ಮಾಡಿ ಎರಡು ಕಡೆವರೆಗೂ ಮನವೊಲಿಸಿದ್ವಿ ನಂತರದಲ್ಲಿ ಹೇಳಿದ್ವಿ ನೋಡಿ ಸಮಯ ನಮ್ಮ ಊರಲ್ಲಿ ಜೀವದ ಭಯ ತುಂಬಾ ಇದೆ ಸರ್ 150 ಜನ ಪೊಲೀಸ್ ಇದ್ರು ಕೂಡ ನಮಗೆ ಎಲ್ಲರೂ ಹೋಗಿ ಪ್ರವೇಶ ಮಾಡಕ್ಕೆ ಆಗಲಿಲ್ಲ ಬರೀ ಆದ್ರೆ 5 ಜನ ಮಹಿಳೆಯರು ಮಾತ್ರ ಫುಲ್ ಪೊಲೀಸ್ ಸೆಕ್ಯೂರಿಟಿ ಅಲ್ಲಿ ಕರ್ಕೊಂಡು ಹೋಗಿ ಪೂಜೆ ಮಾಡ್ಸಕ್ ಬಂದಿದ್ದಾರೆ ಹಿಂಗ್ ಮಾಡಿದಿರ್ರಿ ಅವ್ರು ಮಂದಿ ಹೋಗಿ ಮಾಡ್ಕೊಂಬಂದ್ರೆ ಹಿಂಗ್ ಬಿಡಕ್ ಹೋಗಿಲ್ರಿ ಗರ್ಭ ಗುಡಿಯಾಗ ಇವಾಗ ಹೋಗ್ಬೇಕನ್ನ ಆಶೆ ಹೋಗಿತ್ತು ಈಗ ಹೋಗಿ ಹೇಳ್ರಿ ಇದೇ ಫಸ್ಟ್ ಹೋಗಿದ್ದು ಹೊರಗಾರೆ ಬಿಸಿಲಿಗೆ ಒಳಗ ಹೋಳಿ ಇರ್ಲಿಲ್ರಿ ಬರೇ ಆಂಜನೇಯ ಜಾತ್ರೆನೇ ಮಾಡ್ತೀವ್ರಿ ನಾವ್ ಇಷ್ಟು ಕುಟುಂಬದವ್ರು ನಮ್ ಎಲ್ಲರೂ ಒಗ್ಗಟ್ಟಾಗೆ ಮಾಡ್ತೀರಿ ನಮ್ ಕುಟುಂಬ ಎಷ್ಟಾದ ಜನ ಅಷ್ಟೇ ನಮ್ ಜನ ರೀ ಕಟ್ಟಿಗೆ ಕುಂದ್ರಬೇಡ್ರಿ ಅಲ್ಲಿ ಒಳಗ್ ಬರ್ಬೇಡ್ರಿ ಅಂತಾರ್ರಿ
ಅದು ಯಾವಾಗಲಿಂದ ಬಂದೈತೆ ಅಂದ್ರಿ, ನಾವ್ ನಡ್ಕೊಳ ನಮಗ ನಡ್ಕೊಳ್ಳದೆ ನಡ್ದೈತಿ ನಮ್ ತಳಾನೇ ಅದೇ ಅಂತ. ನಮ್ ಎಲ್ಲಾ ದಲಿತ ಕುಟುಂಬದ ಎಲ್ಲಾ ಹಿರಿಯರು ನಮ್ಮ ಹೋಗಿ ಸರ್, ನಾವು ಫಸ್ಟ್ ತಹಸೀಲ್ದಾರ್ ಮನವಿ ಮಾಡ್ಕೊಂಡಿವಿ ಸರ್. ತಹಸೀಲ್ದಾರ್ ಮುಖಾಂತರ DC ಅವರಿಗೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ SP ಅವರಿಗೆ ಎಲ್ಲಾ ನಾವು ಮನವಿ ಪತ್ರವನ್ನು ಸಲ್ಲಿಸಿವಿ ಸರ್. ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದೀವಿ. ಆ ದೇವಸ್ಥಾನಕ್ಕೆ ಪ್ರವೇಶ ಕೊಡಿ. ಇದು 21ನೇ ಶತಮಾನ ಇದೆ, ಇಲ್ಲಿವರೆಗೂ ಕೂಡ ನಮ್ಮನ್ನ ನಾಯಿಕ್ಕಿಂತ ಕೀಳಾಗಿ ನೋಡ್ತಾ ಇದಾರೆ. ಅದಕ್ಕಾಗಿ ದಯವಿಟ್ಟು ನಾವು ಕೂಡ ಹಿಂದೂ ಹಿಂದೂ ಅಂತ ಹೇಳ್ತೀರಿ, ಹಿಂದೂ ಅಂತಕ್ಕಂತ ಧರ್ಮದಲ್ಲಿ ನಮ್ಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ ಅಂತ ಹೇಳಿ ಸರ್. ನಾವು ಸಂವಿಧಾನ ಬದ್ಧ ಸಂವಿಧಾನ ನಾವು ನಮಗೆ ದೇವಸ್ಥಾನ ಪ್ರವೇಶ ಕೊಡಿ. ಆ ಹೋಟೆಲ್ಗಳಲ್ಲಿ ಕೂಡ ಪ್ರವೇಶ ಇಲ್ಲ ಸರ್, ಹೋಟೆಲ್ಗಳಲ್ಲಿ ಪ್ರವೇಶ ಇಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಇಲ್ಲ. ನಮ್ಮ ಊರಲ್ಲಿ ಜೀವದ ಭಯ ತುಂಬಾ ಇದೆ ಸರ್. 105 ಜನ ಪೊಲೀಸ್ ಇದ್ರು ಕೂಡ ನಮ್ಗೆ ಎಲ್ಲರೂ ಹೋಗಿ ಪ್ರವೇಶ ಮಾಡಕ್ ಆಗ್ಲಿಲ್ಲ. ಬರೀ ಆದ್ರೆ 5 ಜನ ಮಹಿಳೆಯರು ಮಾತ್ರ ಫುಲ್ ಪೊಲೀಸ್ ಸೆಕ್ಯೂರಿಟಿ ಅಲ್ಲಿ ಕರ್ಕೊಂಡು ಹೋಗಿ ಪೂಜೆ ಮಾಡ್ಸಕ್ ಬಂದಿದ್ದಾರೆ. ಹಿಂಗ್ ಮಾಡಿದಿರ್ರಿ ಅವ್ರು ಮಂದಿ ಹೋಗಿ ಮಾಡ್ಕೊಂಬಂದ್ರೆ ಗುಡಕ್ ಹೋಗಿಲ್ರಿ, ಗರ್ಭ ಗುಡಿಯಾಗ. ಗಂಬಲಿಹಾಳ ಗ್ರಾಮಸ್ಥರಲ್ಲಿ ಒಂದು ಭಯ ಆತಂಕ ಇರೋದನ್ನ ಅವ್ರ ಮಾತಲ್ಲೇ ಅವ್ರು ಹೇಳ್ತಾ ಇದ್ರು, ಸ್ಪಷ್ಟಪಡಿಸ್ತಾ ಇದ್ರು. ದಲಿತ ಮಹಿಳೆಯರಿಂದ ದೇಗುಲ ಪ್ರವೇಶ ಹಿನ್ನೆಲೆಯಲ್ಲಿ ಅಂಬಲಿಹಾಳ ಮತ್ತೆ ಹೂವಿನಹಳ್ಳಿ ಗ್ರಾಮದಲ್ಲಿ ಆತಂಕ ಇದೆ, ಭಯದ ವಾತಾವರಣ ಇದೆ. ಎರಡೂ ಗ್ರಾಮಗಳಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಯಾಕಂದ್ರೆ ಸವರ್ಣೀಯರು ಗಲಾಟೆ ಮಾಡುವಂತ ಆತಂಕ ಇದೆ. ಅವ್ರ ಮಾತುಗಳಲ್ಲಿ ಅವ್ರು ಹೇಳ್ತಾ ಇದ್ರು, ಎಲ್ಲರೂ ಹೋಗಕ್ಕಾಗಿಲ್ಲ, ದೇವಸ್ಥಾನಕ್ಕೆ ಎಂಟ್ರಿ ಕೊಡಕ್ಕಾಗಿಲ್ಲ, ಪೂಜೆ ಮಾಡ್ಸಕ್ಕಾಗಿಲ್ಲ. ಪೊಲೀಸರು ಅಷ್ಟು ಭದ್ರತೆ ಕೊಟ್ರು, 5 ಮಹಿಳೆಯರು ಹೋದ್ರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ನೆಕ್ಸ್ಟ್ ಏನಾಗತ್ ಹೇಳಕ್ ಆಗಲ್ಲ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಏನಾದ್ರೂ ಆಗಬಹುದು, ಅಟ್ಯಾಕ್ ಆಗ್ಬಹುದು, ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನೋ ಆತಂಕದಲ್ಲಿದ್ದಾರೆ. ಹಾಗಾಗಿ ಭದ್ರತೆಗೆ ಅಂತ 50ಕ್ಕೂ ಹೆಚ್ಚು ಪೊಲೀಸರನ್ನ ಎರಡೂ ಗ್ರಾಮದಲ್ಲಿ ನಿಯೋಜನೆ ಮಾಡಲಾಗಿದೆ. ಸವರ್ಣೀಯರಿಂದ ಗಲಾಟೆ ಆಗುವಂತ ಹಿನ್ನೆಲೆಯಲ್ಲಿ, ದಲಿತ ಮಹಿಳೆಯರಿಂದ ದೇಗುಲ ಪ್ರವೇಶ ಹಿನ್ನೆಲೆಯಲ್ಲಿ ಅಂಬಲಿಹಾಳ ಮತ್ತೆ ಹೂವಿನಹಳ್ಳಿ ಎರಡೂ ಗ್ರಾಮದಲ್ಲಿ ಆತಂಕ ಮತ್ತೆ ಭಯದ ವಾತಾವರಣ ಇರೋದ್ರಿಂದ ಎರಡೂ ಗ್ರಾಮಗಳಲ್ಲಿ ಪೊಲೀಸರೀಗ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಯಂತ ಎರಡೂ ಗ್ರಾಮದಲ್ಲಿ ನಿಯೋಜನೆ ಮಾಡಿದ್ದಾರೆ. ಇವರಿಗೆ ಆತಂಕ ಇರೋದೀಗ ಪೊಲೀಸ್ ತನಕ ಹೋದ್ರು, ದೇವಸ್ಥಾನಕ್ಕೆ ಎಂಟ್ರಿನೂ ಆಯ್ತು, ಪೂಜೆ ಆಗಿದೆ, ಈಗ ಮುಂದೆ ಏನಾಗಬಹುದು ಅನ್ನೋ ಆತಂಕ ಅಂತಂದ್ರೆ, ಸವರ್ಣೀಯರು ಬರ್ಬೋದು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ, ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಹೇಳಿ ಗಲಾಟೆ ಮಾಡಬಹುದು. ಸೊ ಹಾಗಾಗಿ ನಮ್ಗೆ ಆತಂಕ ಇದೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ರು. SP ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ, News 18 ಮುಖೇನ, ನೀವೇನು ಆತಂಕ ಪಡಬೇಡಿ, ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸ್ತೀನಿ ಅಂತ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ, ಈಗ ಎರಡು ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡಿಸುವಂತ ಟೈಮ್ನಲ್ಲಿ 150 ಪೊಲೀಸರಿದ್ರು, ಮತ್ತೆ ಗನ್ ಸಮೇತ ಅವ್ರು ಬಂದಿದ್ದರಿಂದ ಸವರ್ಣೀಯರು ಆ ಟೈಮ್ನಲ್ಲಿ ಏನು ಕಿರಿಕ್ ಮಾಡೋಕ್ಕಾಗಿಲ್ಲ. ಬಟ್ ಈಗ ಮಾಡಬಹುದಲ್ಲ, ಆ ಆತಂಕದಲ್ಲಿ ಈ ದಲಿತ ಕುಟುಂಬದವರು ಇರ್ತಾರೆ. ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ, ದಶಕಗಳಿಂದ ಇದ್ದ ಮೌಢ್ಯಕ್ಕೆ ಬ್ರೇಕ್, ಬಡಿದೆಬ್ಬಿಸಿದ News 18 ಧನ್ಯವಾದ. ಗುಡಿಸಲು ಜೀವನಕ್ಕೆ ಮುಕ್ತಿ, ಮನೆಗೆ ಮಗು, ಬಾಣಂತಿ ವಾಪಸ್. ಇದು ಮೌಢ್ಯಕ್ಕೆ ಮುಕ್ತಿ, News 18 ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. News 18 ವರದಿಯಿಂದ ಎಚ್ಚೆತ್ಕೊಂಡಿದೆ ರಾಮನಗರದ ಜಿಲ್ಲಾಡಳಿತ. ದೇವರದೊಡ್ಡಿ ಗ್ರಾಮದ ಮೌಢ್ಯಾಚರಣೆಗೆ ಬ್ರೇಕ್ ಬಿದ್ದಿದೆ. ಇದು News 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಾಜ್ಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇದಕ್ಕೂ ಫಸ್ಟ್ ಸ್ಟೋರಿ ತೋರಿಸಿದ್ವಲ್ಲ, ಅದು ಸಾಕ್ಷಿಯಾಗಿತ್ತು. ಸೊ ಈಗ ಮೌಢ್ಯಾಚರಣೆ ಬಗ್ಗೆ ರಾಮನಗರದಲ್ಲಿ ಆಗ್ತಾ ಇತ್ತು, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ News 18 ಪ್ರಶ್ನೆ ಮಾಡಿತ್ತು. ಸೊ ಈಗ ಆ ಮೌಢ್ಯಾಚರಣೆಗೆ ಬ್ರೇಕ್ ಹಾಕಿದೆ. ಇನ್ನೇನು ಕೆಲ ಹೊತ್ತಲ್ಲೇ ಗೊಲ್ಲ ಸಮುದಾಯದವರ ಸಭೆ ನಡೆಯುತ್ತೆ. ದೇವರದೊಡ್ಡಿ ಗ್ರಾಮದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ, ಇವತ್ತು ಗ್ರಾಮವನ್ನ ಪುನರ್ ಪ್ರವೇಶ ಮಾಡ್ತಾರೆ ಬಾಣಂತಿ ಮತ್ತೆ ಮಗು. ಇಂತ ಟೈಮ್ನಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅವ್ರ ಬಾಡಿ, ಯಾಕಂದ್ರೆ ಮಗುವು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಬಾಣಂತಿಯರಿಗೂ ಚಾನ್ಸಸ್ ಇರುತ್ತೆ. ಆದ್ರೆ ಈ ಮೌಢ್ಯಾಚರಣೆ ಅನ್ನೋ ನೆಪದಲ್ಲಿ, ಆ ಹೆಸರಲ್ಲಿ ಅವರನ್ನ ಗ್ರಾಮದಿಂದ ಹೊರಗಿಡೋ ಕೆಲಸ ಆಗ್ತಾ ಇತ್ತು. ಹಾಲಪ್ಪ ಆಚಾರ್ ಸೂಚನೆ ಮೇರೆಗೆ
ಸೊ ಇವತ್ತು ಗ್ರಾಮದಲ್ಲಿ ಸಭೆ ಆಗುತ್ತೆ ಅಧಿಕಾರಿಗಳು ಕೂಡ ಬರ್ತಾರೆ ಪರಿಶೀಲನೆಯನ್ನ ಮಾಡ್ತಾರೆ ಈ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನ ಇಡುವತ್ತ ರಾಮನಗರ ಜಿಲ್ಲಾಡಳಿತ ಹೊರಟಿದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಬಾಣಂತಿಯರು ಮತ್ತೆ ಮಗು ಅಂದಮೇಲೆ ಹಸುಗೋಸುಗಳು ಈಗ ತಾನೇ ಹುಟ್ಟಿರ್ತಾವೆ ಈಗ ತಾನೇ ಈ ಲೋಕಕ್ಕೆ ಬಂದಿರ್ತಾವೆ ಕಣ್ಬಿಟ್ಟಿರ್ತಾವೆ ಭೂಮಿ ಮೇಲ್ ಬಂದ ಕಣ್ಬಿಡುವಾಗ ಇಂತ ಮೌಢ್ಯಾಚರಣೆಯನ್ನ ಮಕ್ಕಳು ನೋಡಬೇಕಾ ಇದರ ಬಗ್ಗೆ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡಿತು ಫೈನಲಿ ರಾಮನಗರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಈ ಸಂಪ್ರದಾಯಕ್ಕೆ ಮೌಢ್ಯಾಚರಣೆಗೆ ಬ್ರೇಕ್ ಹಾಕಬೇಕು ಅಂತ ಹಾಲಪ್ಪ ಆಚಾರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಗ್ರಾಮದಲ್ಲಿ ಸಭೆ ನಡೆಯುತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಗೊಲ್ಲ ಸಮುದಾಯದವರು ಸಭೆಯನ್ನ ಮಾಡುತ್ತಾರೆ ಅದಾದ ಮೇಲೆ ಮತ್ತೆ ಆ ಬಾಣಂತಿಯರನ್ನ ಮತ್ತೆ ಹಸುಗೂಸುಗಳನ್ನ ಗ್ರಾಮಕ್ಕೆ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಇವತ್ತೆಲ್ಲಾ ಪ್ರಯತ್ನಗಳು ಕೂಡ ನಡೆಯುತ್ತೆ ಸೊ ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇನ್ನೊಂದು ಕಡೆ ರಾಜ್ಯದಲ್ಲಿ ಧರ್ಮ ದಂಗಲ್ ಶ್ರೀರಂಗಪಟ್ಟಣದಲ್ಲಿ ನಾವು ನೋಡಿದ್ವಿ ಇನ್ನು ಮಳಲಿ ಗ್ರಾಮದಲ್ಲಿ ಮಸೀದಿಯಲ್ಲೂ ನೋಡಿದ್ವಿ ಮಂಗಳೂರು ಭಾಗದಲ್ಲಿ ಈಗ ಬೆಳಗಾವಿಯಲ್ಲಿ ಶುರುವಾಗಿದೆ ಧರ್ಮ ದಂಗಲ್ ದೇವಾಲಯ ಕೆಡವಿ ಮಸೀದಿ ನಿರ್ಮಿಸಿರುವಂತ ಆರೋಪ ಕೇಳಬರ್ತಾ ಇದೆ ಇದು ಯಾರೋ ಜನಸಾಮಾನ್ಯರು ಮಾಡಿರುವಂತ ಆರೋಪಗಳಲ್ಲ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಈ ಗಂಭೀರ ಆರೋಪವನ್ನ ಮಾಡಿದ ಇನ್ನು ಶಾಸಕರೇ ಹೇಳಿರೋ ಪ್ರಕಾರ ಮತ್ತೆ ದೇಗುಲ ನಿರ್ಮಿಸಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಮಸೀದಿಯ ಪಕ್ಕದಲ್ಲಿ ಆಂಜನೇಯ ದೇಗುಲ ಇದೆ ದೇಗುಲದಲ್ಲಿ ತಲೆ ಬಗ್ಸಿ ಹೋಗುವಂತ ಸಂಪ್ರದಾಯ ಇದೆ ಇತಿಹಾಸದಲ್ಲಿ ಒಂದು ಪ್ರಮಾದ ಆಗಿಬಿಟ್ಟಿದೆ ಅದನ್ನ ಸರಿಪಡಿಸಿ 400 ವರ್ಷಗಳ ಹಿಂದೆ ದೇಗುಲವನ್ನ ನಿರ್ಮಾಣ ಮಾಡಿರಬಹುದು ಮಸೀದಿಯ ಚಿತ್ರಗಳನ್ನು ಇವರು ವಿರೂಪಗೊಳಿಸಿದ್ದಾರೆ ಅಂತ ಆರೋಪಗಳು ಕೇಳಬರ್ತಾ ಇದೆ ಸೋ ಇದಕ್ಕೊಂದು ಗಡುವನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ ಜನ ಏನು ಬಯಸ್ತಾ ಇದ್ದಾರೆ ಅದನ್ನ ಜಿಲ್ಲಾಡಳಿತ ಮಾಡಬೇಕು ಅದಕ್ಕೆ ಗಡುವೇನು ಒಂದು ವಾರದಲ್ಲಿ ಬೆಳಗಾವಿ ಡಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್ವೆ ಬಳಿಕ ಮತ್ತೆ ದೇವಾಲಯ ಮರುಸ್ಥಾಪನೆ ಆಗಬೇಕು ಅಂತ ಹೇಳಿ ಗಡುವು ಕೊಟ್ಟಿದ್ದಾರೆ ಇಲ್ಲದೇ ಇದ್ರೆ ಮುಸ್ಲಿಂ ಬಾಂಧವರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಹೇಳಿದ್ದಾರೆ ಬೆಳಗಾವಿಯಲ್ಲೂ ಮಸೀದಿಯ ಒಂದು ಧರ್ಮ ದಂಗಲ್ ಸ್ಟಾರ್ಟ್ ಆಗಿದೆ ಈಗ ಧರ್ಮ ದಂಗಲ್ ಶುರುವಾಗಿರೋದು ಇವರು ಹೇಳಿರೋ ಪ್ರಕಾರ ಇತಿಹಾಸದಲ್ಲಿ ಒಂದು ಪ್ರಮಾದ ಆಗಿಬಿಟ್ಟಿದೆ ಅದನ್ನೇ ಸರಿ ಮಾಡ್ಕೊಡಿ ಒಂದು ವಾರದಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಡ್ಬೇಕು ಡಿಸಿ ಮಧ್ಯಪ್ರವೇಶ ಮಾಡಬೇಕು ಇಲ್ಲ ಅಂತಂದ್ರೆ ನಾವೇ ಮುಸ್ಲಿಂ ಮುಖಂಡರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ವೆಲ್ಕಮ್ ಬ್ಯಾಕ್ ಬೆಳಗಾವಿಯಲ್ಲೂ ಧರ್ಮ ದಂಗಲ್ ಆರಂಭ ಆಗಿದೆ ಅದರ ಬಗ್ಗೆ ಸಮಗ್ರವಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ವಿ ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದಾಗಿ ಶಾಸಕರೇ ಅಭಯ್ ಪಾಟೀಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ಅಭಯ್ ಪಾಟೀಲ್ ಅವರೇ ಗುಡ್ ಮಾರ್ನಿಂಗ್ ಸೊ ಈಗ ಜನ ಈ ತರ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಮಸೀದಿಯನ್ನ ಕೆಡವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಟೆಂಪಲ್ ಕಟ್ಟಕ್ಕೆ ಅಂತ ಯಾವಾಗಿಂದ ಈ ಒತ್ತಾಯ ಸರ್ ಕಟ್ಟಡ ಕಟ್ಟಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಯಾರು ಹೇಳಿಲ್ಲ ಇಲ್ಲಿ ಹಿಂದೂ ಮಂದಿರ ಇತ್ತು ಅದನ್ನ ಕೆಡವಿ ಮಸೀದಿ ಕಟ್ಟಿದಾರ ಅಂತ ಹೇಳಿ ಜನ ಏನು ನನ್ನ ಗಮನಕ್ಕೆ ತಗೊಂಬಂದಾರ ಅಲ್ಲಿ ಹಿಂದಿನ ಅಂದ್ರೆ ಯಾರು ಹಿರಿಯರಂದಾರ ಅವರು ಈ ಒಂದು ವಾರವಾಗ ಅದನ್ನು ನಾನು ಹೋಗಿ ಹೊರಗಿಂದ ನೋಡಿ ನಂತರ ಏನು ಹಿಂದೂ ದೇವಸ್ಥಾನಗಳು ಕುರುಗಳು ಗಂಟು ಬಂದಾಗ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥದ್ದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರೀತಿ ಜನರ ಭಾವನೆ ಅದ ಮೇಲ್ನೋಟಕ್ಕೆ ಇದು ಅನ್ನಿಸ್ತಾ ಇದೆ ಅದಕ್ಕೆ ತಾವು ಅದನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗ್ತಾರೆ ಅಂಥೇಳಿ ಅಂದ್ರೆ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಅಥವಾ ಬಾಯಿ ಮಾತಲ್ಲಿ ಡಿಸಿ ಹೇಳಿರೋದ ಮತ್ತೆ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಈ ಲೊಕೇಶನ್ ಡಿಸಿ ಅವ್ರ ಸಂಪೂರ್ಣ ಇದು ರಾಮದೇವ್ ಗಂಡಿ ಪಕ್ಕಕ್ಕೆ ಒಂದು ಸಣ್ಣ ಬೋರ್ಡ್ ಅದ ಅಂತಂದ್ರೆ ಇದು ಬಾಪಟ ಗಡ್ಡಿ ಕಾರ್ನರ್ನಾಗ ಅದ ಅದ್ರ ಪಕ್ಕಕ್ಕೆ ಒಂದು ಹನುಮಾನ್ ಮಂದಿರನೂ ಅದ ಓಕೆ ಈಗ ಬಹುಶಃ ನಿಮ್ ಗಮನಕ್ಕೆ ಬಂದಿರುತ್ತೆ ನೀವು ನ್ಯೂಸ್ ಚಾನೆಲ್ ಅಲ್ಲಿ ಗಮನಿಸಿರ್ತೀರಾ ಇನ್ಫ್ಯಾಕ್ಟ್ ನ್ಯೂಸ್ 18 ಅಲ್ಲೂ ನಾವು ಪ್ರಸಾರ ಮಾಡಿದ್ವಿ ಸುದೀರ್ಘ ಚರ್ಚೆ ಮಾಡಿದ್ವಿ ಮಂಗಳೂರಿನ ಮಳಲಿ ದರ್ಗಾದ ಬಗ್ಗೆ ಮಸೀದಿ ಬಗ್ಗೆ ಸೊ ಆ ತರ ಏನಾದರೂ ಸಾಕ್ಷಿಗಳನ್ನ ಕಲೆ ಹಾಕೋದು ಅದನ್ನ ಪುರಾತತ್ವ ಇಲಾಖೆ ಕೊಡೋದು ಡಿಸಿ ಗಮನಕ್ಕೆ ತರೋದು ಅಂತ ಪ್ರಯತ್ನಗಳಾಗಿದೆಯಾ ಈ ಒಂದು ವಾರದಲ್ಲಿ ಮಂಗಳೂರು ಬಗ್ಗೆ ಏನು ಚರ್ಚೆ ಆಗೈತೆ ಗಮನಕ್ಕೆ ಬಂದಿಲ್ಲ ತಮ್ಮ ಟಿವಿಯಲ್ಲಿ ಆದರೆ ಆ ರೀತಿ ದಾಖಲೆಗಾರ ನಾನು ಅನಿಸ್ತಾ ಈ ಜನರಿಗೆ ಹೇಳಿದ ತಮ್ಮ ಕಡೆ ಯಾವುದಾದ್ರು ದಾಖಲೆ ಇದ್ರೆ ಕೊಡ್ರಿ ನಾನು ದಾಖಲೆಗಾರ ಕಲೆ ಹಾಕೋ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ
ಮತ್ತು ನಮ್ದು ಎಲ್ಲಕ್ಕಿಂತ ಮುಖ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ದಾಖಲೆಗಳು ಹಿಂದಿನ ಇತಿಹಾಸದಾಗಿನ ಇರುವಂಥದ್ದು ಅವ್ರ ಕಡೆ ಇರ್ಬೋದು ಅಥವಾ ಅವ್ರ ಕಡೆ ಹಾಕುವಂಥದ್ದು ಅವು ಪುರಾತತ್ವ ಇಲಾಖೆ ಇರ್ಬೋದು ಅವಕ್ಕೆಲ್ಲಕ್ಕೂ ಇದನ್ನು ಮಾಡುವಂಥ ಅಧಿಕಾರ ಅವ್ರಿಗೆ ಇರೋದ್ರಿಂದ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಬೇರೆ ಯಾರೋ ಜನಸಾಮಾನ್ಯರು ಅಥವಾ ಕಾಮನ್ ಪೀಪಲ್ ಈ ಥರ ಮಾಡಿದ್ರೆ ಅದು ಬೇರೆ ಥರ ಪೋಟ್ರೆ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ನೀವೊಬ್ಬರು ಶಾಸಕರಾಗಿ ಈ ತರ ನೀವೇ ಗಂಭೀರ ಆರೋಪ ಮಾಡ್ತಿರೋದ್ರಿಂದ ಸುಖಾಸುಮ್ನೆ ಅಂತೂ ಮಾಡಕ್ ಆಗಲ್ಲ, ಯಾರೋ ಬಾಯಿ ಮಾತಲ್ಲಿ ಹೇಳಿದ್ರು ಅಂತ ಮಾಡಕ್ ಆಗಲ್ಲ. ಸೊ ಈಗ ನೀವೊಂದು ಸ್ಟ್ಯಾಂಡ್ ತಗೊಂಡಿದ್ದೀರಾ ಅಂದ್ರೆ ಇದಕ್ಕೆ ರೀಸನ್ ಏನು, ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಅಲ್ಲ, ನಿಮ್ಮ ಬಹುತೇಕ ಕೆಲವೊಂದು ಟಿವಿ ಮಾಧ್ಯಮ ಒಳಗೆ ಅಲ್ಲಿರುವಂತ ನಾನೇನು ಉಲ್ಲೇಖ ಮಾಡಿದ್ದೀನಿ ಹಿಂದೂ ದೇವಾಲಯ ಕುರುಗಳು, ಅದು ಕೆಲವೊಂದು ಟಿವಿಯಲ್ಲಿನೂ ಬಂದದ. ಆ ಕುರುಗಳ ಆದರ್ಶ ಯಾಕಂದ್ರೆ ಇಸ್ಲಾಮಿಕ್ ಪದ್ಧತಿನೇ ಬೇರೆ, ನಮ್ಮ ಹಿಂದೂ ಆರ್ಕಿಟೆಕ್ಚರ್ ಬೇರೆ. ಅದು ಎಲ್ಲರ ಗಮನಕ್ಕೆ ನೋಡಿಕೊಂಡೇ ಗುರುತಾಗ್ತದೆ ವಾಸ್ತವ ಪರಿಸ್ಥಿತಿ ಏನೈತೆ ಅನ್ನೋದನ್ನು. ಆ ಭಾವನೆಯನ್ನು ಜಿಲ್ಲಾಧಿಕಾರಿಗೆ ನಾನು ಸೋಮವಾರನೂ ಭೇಟಿ ಆಗ್ತಾ ಇದ್ದೇನೆ ಅವರಿಗೆ. ಇವೆಲ್ಲ ವಿಷಯ ಅವ್ರಿಗೆ ಗಮನಕ್ಕೆ ತಂದಿದೆ. ಸುಳ್ಳು ಸುಳ್ಳು ಆರೋಪ ಮಾಡೋಕ್ಕಾಗೋದಿಲ್ಲ. ಈಗ ಇನ್ನೂ 4-5 ಜನ ಜಿಲ್ಲೆಯಿಂದ ನಗರದಿಂದ ಫೋನ್ ಮಾಡಿ ಹೇಳಿದಾರೆ ನನಗೆ, ಸರ್ ಇಲ್ಲಿ ಇಂತಿಂಥ ಪ್ರಮಾದಗಳು ಆಗಿದ್ದಾವೆ ಅಂಥೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ, ಯಾಕೆ ಸತ್ಯಾಸತ್ಯ ಪರಿಶೀಲನೆ ಮಾಡಬೇಕಾಗ್ತದೆ. ಸುಮ್ಮನೆ ಆರೋಪ ಮಾಡೋಕ್ಕಾಗೋದಿಲ್ಲ. ನಾನು ಆರೋಪ ಮಾಡ್ತಾ ಇಲ್ಲ, ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಸತ್ಯಾಸತ್ಯತೆಯನ್ನು ಹೊರಗೆ ತರ್ರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀವಿ. ಈಗ ಹಿಂದಿನವರು ಹೌದಂತೆ, ನಮ್ಮ ಅಜ್ಜ ಹೇಳ್ತಿದ್ರು, ಮುತ್ತಜ್ಜ ಹೇಳ್ತಿದ್ರಂತೆ, ನಮ್ಮ ತಂದೆ ಅದನ್ನು ಹೇಳಿದ್ರು, ತಾಯಿ ಅದನ್ನು ಹೇಳಿದ್ರು ಅಂತ ಕೆಲವೊಂದು ಕತೆಗಳನ್ನು ಹೇಳ್ತಾರೆ. ಸೊ ಇಲ್ಲಿ ಏನಿತ್ತಂತೆ, ಯಾಕಂದರೆ ಮಂಡ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಶ್ರೀರಂಗಪಟ್ಟಣದಲ್ಲಿ ಒಂದು ವಿವಾದ ಆಗ್ತಾ ಇದೆ, ಅಲ್ಲಿ ಆಂಜನೇಯನ ದೇವಸ್ಥಾನ ಇತ್ತಂತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ದೇವಸ್ಥಾನ ಇತ್ತಂತೆ, ಅದ್ರ ಬಗ್ಗೆ ನಾವು ನಿಮ್ಮ ಹತ್ರ ಮಾತಾಡಿದ್ದಾರೆ ಯಾರಾದರೂ? ಅಲ್ಲ, ಅವ್ರ ಅಜ್ಜ ಮುತ್ತಜ್ಜ ಏನು ಹೇಳ್ತಿದ್ದ ಅದು ಒಂದು ಭಾಗ. ಇನ್ನು ನೋಡಿ ಕೂಡಲೇ ನಿಮ್ಗೆ ಗಮನಕ್ಕೆ ಬರ್ತದೆ ಇದು ಹಿಂದೂ ದೇವಾಲಯವನ್ನು ಕೆಡಿ ಮಸೀದಿ ನಿರ್ಮಾಣ ಮಾಡಿದಾರಂತೆ. ಯಾಕಂದರೆ ಎಲ್ಲ ವಾಸ್ತುಶಿಲ್ಪ ಏನಾದ ಅದು ಹಿಂದೂ ದೇವಾಲಯದ ವಾಸ್ತುಶಿಲ್ಪ ಅದ. ಅಲ್ಲಿ ಯಾವ ದೇವಾಲಯ ಇತ್ತು ಅನ್ನೋವಂಥದ್ದನ್ನು ಈಗ ಜಿಲ್ಲಾಧಿಕಾರಿಗಳನ್ನ ಗಮನಕ್ಕೆ ತೊಗೊಂಡ್ಬರ್ಬೇಕು. ಯಾಕಂದ್ರೆ ನನಗೆ ಅವ್ರು ಕೊಟ್ಟಂಥ ಮಾಹಿತಿ ಆದರ್ಶ ಇನ್ನೂ ಅವ್ರ ಕಡೆ ಕೆಲವೊಂದು ಕಾಗದ ಪತ್ರಗಳು ನಾನು ಹೇಳಿದ್ದೀನಿ, ಯಾವುದಿತ್ತು ಏನಿತ್ತು ನಿಮ್ಮ ಕಡೆ ಏನಾದರೂ ಮಾಹಿತಿ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿ ಈ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಆದರ್ಶ ಅಲ್ಲಿ ಯಾವ ದೇವಾಲಯ ಇತ್ತು ಅಂಥೇಳಿ, ಯಾಕೆ ಪಕ್ಕಕ್ಕನೇ ಹನುಮಾನ ಮಂದಿರ ಇರೋದರಿಂದ ಅದು ಶ್ರೀರಾಮನ ಮಂದಿರ ಇತ್ತು ಅಥವಾ ಶಿವನ ಮಂದಿರ ಇತ್ತು ಅಂಥೇಳಿ ನಾವು ಒಟ್ಟಾರೆಯಾಗಿ ಹೇಳುವಂಥದ್ದನ್ನು ಇದನ್ನು ಪರಿಶೀಲನೆ ಮಾಡ್ರಿ ಅಂಥೇಳಿ. ಅಂದರೆ ಆ ಕುರುಹುಗಳಂದರೆ ಅದು ಏನು ಎಕ್ಸ್ಪ್ಲೇನ್ ಮಾಡ್ಬೋದಾ? ಯಾಕಂದರೆ ಕೆಲವು ಕಡೆ ಈ ಹಾವಿದೆ ಅಂದರೆ ನಾಗನ ಲಾಂಛನ ಇದೆ ಅಂತ ಹೇಳ್ತಾರೆ, ಬಾಗಿಲು ಹಿಂದೂ ಮಾದರಿಯಲ್ಲಿದೆ, ಆ ಶೈಲಿಯಲ್ಲಿದೆ ಹಿಂದೂ ದೇವಸ್ಥಾನದಲ್ಲಿ ಅಂತ ಹೇಳ್ತಿದ್ದಾರೆ ಬೇರೆ ಬೇರೆ ಕಡೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಕುರುಹುಗಳಿದೆ? ಅಲ್ಲ, ಬಾಗಿಲಂತೂ ಗರ್ಭಗುಡಿ ಇದೇನು ಯಾವ ರೀತಿ ಹಿಂದೂ ದೇವಾಲಯಗಳದ ಅದೇ ರೀತಿ ಬಾಗಿಲದ್ದು ಇದು ಸೈಜ್ ಅದ. ಒಳಗಿರುವಂಥ ಪಿಲ್ಲರ್ಸ್ಗಳು ಏನು ಹೊರಗಿಂದ ಕಾಣಿಸ್ತಾವ, ಅವೆಲ್ಲ ಹಿಂದೂ ದೇವಾಲಯಗಳಲ್ಲಿ ಯಾವ ರೀತಿ ಕಂಬಗಳು ಇರ್ತಾವೆ ಆ ರೀತಿ ಅದಾವೆ. ಬಹುತೇಕ ನಿಮ್ಮ ಕ್ಯಾಮ್ರಾಮನ್ ಬಹುತೇಕ ತೆಗೆದು ಶೂಟಿಂಗ್ ಮಾಡಿರ್ಬೋದು ಅದನ್ನು, ಯಾಕಂದ್ರೆ ಕೆಲವೊಂದು ಟಿ ವಿ ಒಳಗೆ ಬಂದದ ಅದು, ಆ ಒಳಗಿನ ಕಂಬಗಳು ಯಾವ ರೀತಿ ಅದಾವೆ ಅಂತೇಳಿ ಹೊರಗಿಂದನೇ ತೆಗೆದಾರ ಅವರು. ಹೀಗಾಗಿ ಅವೆಲ್ಲ ಗಮನಿಸಿದಾಗ ಇದು ಹಿಂದೂ ದೇವಾಲಯ ಅಲ್ಲಿ ಜನ ಏನು ಹೇಳ್ತಾರೆ ಅದಕ್ಕೆ ಇದು ಸತ್ಯಕ್ಕೆ ಸಂಬಂಧ ಬರ್ತದೆ. ಅದಕ್ಕೆ ನಾವೇನು ಹೇಳೋದು, ಇದನ್ನು ಪರಿಶೀಲನೆ ಮಾಡಿರಿ, ಇತಿಹಾಸನಾಗ ಆದಂಥ ಪ್ರಮಾದಗಳನ್ನು ಸರಿಪಡಿಸುವಂಥ ಅವಕಾಶ ಆ ಸಮಾಜಕ್ಕೆ ಸಿಕ್ಕಿದ್ದದ, ಆ ಸಮಾಜದವ್ರ ಮುಂದೆ ಒಂದಕ್ಕೆ ಈ ಪ್ರಮಾದ ಆಗಿತ್ತಂದ್ರೆ ಮುಂದೆ ಬಂದು ಪರಿಹಾರ ಮಾಡುವಂಥದ್ದು ಮಾಡಬೇಕು. ಸರ್, ಈಗ ನೀವು ಡಿಸಿನ ಅಪ್ರೋಚ್ ಮಾಡಿದ್ದೀರಾ, ಒಂದು ವಾರ ಟೈಮ್ ಕೊಟ್ಟಿದ್ದೀರಾ, ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ನಾವು ನ್ಯೂಸ್ 18 ಇಂದ ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಭಯ್ ಪಾಟೀಲ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಮೆಡಿಕಲ್ ಶಾಪ್ ಎಡವಟ್ಟಿಗೆ ವ್ಯಕ್ತಿ ಬಲಿಯಾದ್ನ ಅನ್ನೋ ಆರೋಪ ಕೇಳಿ ಬರ್ತಿದೆ. ಕೇಳಿದ್ದೊಂದು ಮಾತ್ರೆ ಮೆಡಿಕಲ್ ಶಾಪ್ನವರು ಕೊಟ್ಟಿರೋದು, ಇನ್ನೊಂದು ಮಾತ್ರೆನ ಹಾಗಾದ್ರೆ. ಹುಬ್ಬಳ್ಳಿಯ ಮೆಡಿಕಲ್ ಶಾಪ್ ವಿರುದ್ಧ ಎಡವಟ್ಟಿನ ಆರೋಪ ಕೇಳಿ ಬಂದಿದೆ. ಮೆಡಿಕಲ್ ಶಾಪ್ ಹೋಗಿದ್ದಾರೆ ಮಾನಸಿಕ ಕಾಯಿಲೆಗೆ ಏನಾದರೂ ಮಾತ್ರೆ ಕೊಡಿ ಅಂತ ಕೇಳಿದ್ದಾರೆ, ಆದರೆ ಮೆಡಿಕಲ್ ಶಾಪ್ನವರು ಕ್ಯಾನ್ಸರ್ ಮಾತ್ರೆ ಕೊಟ್ಟಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕ್ಯಾನ್ಸರ್ ಔಷಧಿಯನ್ನು ಸೇವಿಸಿ ಹನುಮಂತಪ್ಪ ಮೃತಪಟ್ಟಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಮುಂಡಗೋಡಿನ ಅಜ್ಜುಹಳ್ಳಿಯ ಹನುಮಂತಪ್ಪ ಪಾಟೀಲ್ ಮೃತಪಟ್ಟಿದ್ದಾರೆ, 62 ವರ್ಷ ಅವರಿಗೆ ಈಗ ಮೃತಪಟ್ಟಿದ್ದಾರೆ. ಧಾರವಾಡದಲ್ಲಿ ಚಿಕಿತ್ಸೆಯನ್ನು ಕೂಡ ಅವರು ಪಡ್ಕೊಳ್ತಾ ಇದ್ರು.
ಏಪ್ರಿಲ್ 29ನೇ ತಾರೀಕು ಮಾತ್ರೆಯನ್ನ ಮೆಡಿಕಲ್ ಶಾಪ್ಗೆ ಹೋಗಿ ಹನುಮಂತಪ್ಪ ಖರೀದಿ ಮಾಡ್ಕೊಂಡು ಬಂದಿದ್ರು ಅವರು ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ರು ಇಂಟಾಕ್ ಹನುಮಂತಪ್ಪ ಅವರು ಬೇಕು ಅಂತ ಮಾನಸಿಕ ಚಿಕಿತ್ಸೆಗೆ ಬಳಸುವಂತ ಮಾತ್ರೆ ಬದಲು ಕ್ಯಾನ್ಸರ್ ಹಾಗೇನೆ ಆರ್ಥರೈಟಿಸ್ ಮಾತ್ರೆಯನ್ನ ಮೆಡಿಕಲ್ ಶಾಪ್ನ ಸಿಬ್ಬಂದಿ ಕೊಟ್ಟಿದ್ದಾರಂತೆ 10ರಿಂದ 12 ದಿನದಲ್ಲಿ ಮಾತ್ರೆ ನುಂಗಿದ್ರಿಂದ ಸೈಡ್ ಎಫೆಕ್ಟ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಮೇ 24ನೇ ತಾರೀಕು ಆಸ್ಪತ್ರೆಯಲ್ಲಿ ಹನುಮಂತಪ್ಪ ಮೃತಪಟ್ಟಿದ್ದಾರೆ ಇನ್ನು ಹನುಮಂತಪ್ಪ ಸಾವಿನ ಹಿನ್ನೆಲೆಯಲ್ಲಿ ಮಗನ ಮದುವೆ ರದ್ದಾಗಿದೆ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಮುಖ್ಯಾಂಶಗಳ ಪ್ರಾಯೋಜಕರು